ಅನ್ನಷ್ಟು ಟೈಮು ಬಹುಶಃ ಯಾರೋ ತಗೊಂಡಿಲ್ಲ ಅನ್ಸುತ್ತೆ. ನೋಡಿದಾಗಲ್ಲ ಸ್ವಲ್ಪ ಹೆವಿ ಅನ್ಸುತ್ತೆ, ಸರಿ ಇಲ್ಲ ನೋಡ್ಬಿಟ್ಟು ಟೈಮ್ ಬೇಕು ಅಂತ ಹೇಳ್ತೀನಿ. ಸೊ ಖುಷಿ ಆಗತ್ತೆ ಅನ್ನೋದಕ್ಕಿಂತ ಹಾನೆಸ್ಟ್ಲಿ ಸ್ಪೀಕಿಂಗ್ ನನಗೆ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗ್ತಿದೆ, ನನಗೆ ಇನ್ನೂ ಡೈಜೆಸ್ಟ್ ಆಗಿಲ್ಲ. ಆ್ಯಂಡ್ ಸೊ ನಾನು ನನ್ನ ಲೋಕದಲ್ಲೇ ಇರ್ತೀನಿ, ನಮ್ಮಣ್ಣ ಈಗ ಶೂಟಿಂಗ್ ಹೋಗಿದ್ದೇನೆ ಬರ್ತೇನೆ ಅಂತ ಅದರಲ್ಲೇ ಇರ್ತೀನಿ. ಇವತ್ತು ನನ್ನ ಮಗನ್ನ ಮೀಟ್ ಮಾಡಿದೆ ರಾಯನ್ನ, ನಂಗೆ ಗೊತ್ತಿರಲಿಲ್ಲ ಇದಕ್ಕೆ ಆಗತ್ತೆ ಇವತ್ತು ಅಂತ. ಸೊ ಅವನನ್ನು ಮೀಟ್ ಮಾಡಿದ ತಕ್ಷಣ ಇದು ಸಿಕ್ಕಿದೆ. ಸೊ ಇದು ಸಿಗಬೇಕು ಸೇರಬೇಕು ಬೇಗನ ಸಿಸ್ಟರ್ ಸರ್ ಆದಷ್ಟು ಬೇಗ ತಲುಪಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ಈ ವೇದಿಕೆಗೆ ರಾಗಿಣಿ ದಿವೇದಿಯವರನ್ನ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇದ್ದೀನಿ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ರಾಗಿಣಿ ದಿವೇದಿಯವರು. ನೀವು ಚಿತ್ರ ಸರ್ ಜೊತೆ ಆಕ್ಟ್ ಮಾಡಿದ್ರ ಆ ಮೂಮೆಂಟು, ಹಾಗೂ ಇವತ್ತು ಅವ್ರಿಗೆ ಅವಾರ್ಡ್ ಪುನೀತ್ ರಾಜ್ಕುಮಾರ್ ಸ್ಪೆಷಲ್ ಅವಾರ್ಡ್ ಸಿಕ್ಕಿದೆ, ಏನ್ ಇಷ್ಟಪಡ್ತೀರಾ? ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಐ ಥಿಂಕ್ ಧ್ರುವ ಕರೆಕ್ಟ್ ಆಗಿ ಹೇಳಿದ್ರು ದಟ್ ಹೀಲ್ ಆಲ್ವೇಸ್ ಬಿ ಇನ್ ಅ ಗುಡ್ ಮೆಮೊರೀಸ್. ಆಕ್ಚುಲಿ ಅವ್ರ ಸೆಕೆಂಡ್ ಸಿನಿಮಾ ನನ್ನ ಜೊತೆ